ವಿಧಾನಸಭೆ ಎರಡನೇ ದಿನದ ಕಲಾಪ ಆರಂಭವಾಗಿದೆ ಇಂದು ಕೂಡ ಕಲಾಪದಲ್ಲಿ ಮಹತ್ವದ ವಿಚಾರಗಳು ಚರ್ಚೆಗೆ ಬರಲಿವೆ ಕೌಶಲ್ಯ ಅಭಿವೃದ್ಧಿ ಎಲ್ಲ ಇಲಾಖೆಗಳನ್ನೆಲ್ಲ ಒಟ್ಟುಗೂಡಿಸಿ ದೇವನಹಳ್ಳಿ ಏರ್ಪೋರ್ಟ್ ಗೆ ವಿಸ್ತರಣೆ ಮಾಡುವಂತ ಅವಕಾಶ ಇದೆ ಅಂತ ನಿಮ್ಮ ಸುರೇಶ್ ಕುಮಾರ್ ಮಂತ್ರಿಗಳನ್ನು ಕೇಳ್ತೀನಿ ಹೊಸ ಇಲಾಖೆನ ಸೃಷ್ಟಿ ಮಾಡಬೇಕು ಅವೆಲ್ಲ ಒಟ್ಟುಗೂಡಿಸಿ ಅದು ಚಾಲನೆ ಸಿಗುತ್ತೆ ಯಾವಾಗ ಪೂರ್ಣ ಆಗುತ್ತೆ ದಯವಿಟ್ಟು ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಸದಸ್ಯರು ತುಮಕೂರಿಗೆ ಎಕ್ಸ್ಟೆಂಡ್ ಮಾಡೋ ವಿಚಾರ ನಾಗಮಂಗಲ ತನಕ ನಾಗಮಂಗಲ ತನಕ ಮಾಡಿ ಅಂತ ಹೇಳಿದ್ದಾರೆ ಈಗಾಗಲೇ ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ತನಕ ಅದನ್ನ ವಿಸ್ತಾರ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತಗೊಂಡಿದ್ದೀವಿ ಫೇಸ್ 2 ಅಲ್ಲಿ ಈಗ ನಾವು ಮೇಂಬೂ ಟ್ರೈನ್ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ ಅದು ಈ ಮೆಟ್ರೋ ಸ್ಟೇಷನ್ ಗೆ ಬಂದ್ರೆ ಬಹುಶಃ ತುಮಕೂರಿಂದ ಬರುವವರಿಗೆ ಮೇಂಬೂ ಟ್ರೈನ್ ಅಲ್ಲಿ ಬಂದು ಸಬರ್ಬನ್ ಟ್ರೈನ್ ಅಲ್ಲಿ ಬರಲಿಕ್ಕೆ ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈಗ ನಮ್ಮ ಸುಧಾಕರ್ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಏರ್ಪೋರ್ಟ್ ಗೆ ಅದು ಈಗಾಗಲೇ ರೂಟ್ ಮುಖ್ಯಮಂತ್ರಿ ಅವರು ಫೈನಲೈಸ್ ಮಾಡಿದ್ದಾರೆ ಏರ್ಪೋರ್ಟ್ ಗೆ ಜಕ್ಕೂರಿಂದಾಗಿ ನಾಗವಾರ ಬೆಂಗಳೂರು ಎಂಜಿ ರೋಡ್ ಇಂದ ನಾಗವಾರಕ್ಕೆ ಅಂಡರ್ಗ್ರೌಂಡ್ ಟ್ರೈನ್ ಬರ್ತಾ ಇದೆ ನಾಗವಾರದಿಂದ ಜಕ್ಕೂರು ಅಲ್ಲಿಂದ ಜಾಲ ಅಲ್ಲಿಂದ ಏರ್ಪೋರ್ಟ್ ಗೆ ಈಗಾಗಲೇ ಫೈನಲೈಸ್ ಮಾಡಿದ್ದೀವಿ ಬಾಕಿ ಅದನ್ನ ಡಿಪಿಆರ್ ತಯಾರು ಮಾಡುವಂತ ಕೆಲಸಗಳನ್ನ ಈಗಾಗಲೇ ಮೆಟ್ರೋ ತಗೊಂಡಿದ್ದಾರೆ ತಾವು ಹೇಳಿದ್ರು ನಾರ್ತ್ ಸೌತ್ ಈಗಾಗಲೇ ಕೆಲಸ ಎಲ್ಲ ಮುಗಿದಿದೆ ಆ ರೈಲ್ವೆ ಸೇಫ್ಟಿ ಕಮಿಷನರ್ ಅವರು ಈಗಾಗಲೇ ಅದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಬಹುಶಃ ಇನ್ನೊಂದು ಎರಡು ದಿವಸದಲ್ಲಿ ಅವರು ಆ ರಿಪೋರ್ಟ್ ಕೊಡ್ತಾರೆ ಅವರು ಸರ್ಟಿಫಿಕೇಟ್ ಕೊಟ್ಟ ಕೂಡಲೇ ಅದನ್ನು ಚಾಲನೆ ಮಾಡಲಿಕ್ಕೆ ಲೋಕಾರ್ಪಣೆ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಸುರೇಶ್ ಕುಮಾರ್ ಅವರಿಂದ ಬಂತ ನಿಮ್ಮದು ಆನ್ಸರ್ ಆಯ್ತಾ ಓಕೆ ನೆಕ್ಸ್ಟ್ ಶ್ರೀನಿವಾಸ್ ಜಿ ಎಸ್ ಇಲ್ಲ ಅಕ್ಷರೇ ಮಾನ್ಯ ಗೃಹ ಸಚಿವರಿಗೆ ಪ್ರಶ್ನೆ ಸಂಖ್ಯೆ 523 ಪ್ರಶ್ನೆಯನ್ನು ಕೇಳಿ ಬಯಸ್ತೇನೆ ಮಾನ್ಯ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ನಾವು ತರೀಕೆರೆಯಲ್ಲಿ ತುಂಬಾ ವರ್ಷಗಳಿಂದ ಒಂದು ಜೈಲ್ ಕಟ್ಟಡ ಇತ್ತು ಅದನ್ನ ಬೇರೆ ಕಟ್ಟಡ ಕೊಡಲಿಕ್ಕೆ ಜಾಗವನ್ನು ಕೊಟ್ಟಿದ್ದೇವೆ ಅದರಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ 75 ಲಕ್ಷವನ್ನ ನಾವು ಕ್ರಿಯಾಯೋಜನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಸರ್ಕಾರದ ಮುಂದಿದೆ ಅಂತ ಕೂಡ ಹೇಳಿದ್ದಾರೆ ಅದಷ್ಟು ಬೇಗ ಸರ್ಕಾರದಲ್ಲಿ ಅದನ್ನ ಕ್ಲಿಯರ್ ಮಾಡಿಸಿ ಆ ಒಂದು ಶಂಕುಸ್ಥಾಪನೆ ತಾವೇ ಮಾನ್ಯ ಗೃಹ ಸಚಿವರು ಆ ಬಂದ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎರಡನೇದು ಮಾನ್ಯ ಅಧ್ಯಕ್ಷರೇ ಗೃಹ ಸಚಿವರಿಗೆ ಸಂಬಂಧಪಟ್ಟಿದ್ದು ನಮ್ಮ ತರೀಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದೊಡ್ಡ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಂದರೆ ಅಜ್ಜಂಪುರ ಅಜ್ಜಂಪುರ ದೊಡ್ಡ ಸ್ಟೇಷನ್ ಆಗಿದೆ ಅಲ್ಲಿ ತುಂಬ ವರ್ಷಗಳಿಂದ ಅಲ್ಲಿ ಇನ್ನೊಂದು ಶೂನಿ ಗ್ರಾಮದಲ್ಲಿ ಒಂದು ಔಟ್ಪೋಸ್ಟ್ ಇದೆ ಅಲ್ಲಿ ಶೂನಿ ಅಲ್ಲಿ ಸ್ಟೇಷನ್ ಮಾಡಬೇಕು ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತೇಳಿ ಮನವಿಯನ್ನು ಇಟ್ಟಿದ್ವಿ ಅದ್ರ ಬಗ್ಗೆ ಅವರು ಮಾನ್ಯ ಸಚಿವರು ಅಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್ ಕೊಡೋದ್ರ ಬಗ್ಗೆ ಗಮನ ಕೊಡಬೇಕು ಮತ್ತು ಅಜ್ಜಂಪುರ ತಾಲೂಕು ಕೇಂದ್ರವಾಗಿದೆ ಕೂಡ ಅದಕ್ಕೋಸ್ಕರ ಹೆಚ್ಚಿನ ಆದ್ಯತೆ ಕೊಟ್ಟು ಅಜ್ಜಂಪುರ ಶೂನಿಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಮನವಿ ಮಾಡ್ತಿದ್ದೀನಿ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ತರೀಕೆರೆ ತಾಲೂಕಿನಲ್ಲಿ ಕಾರಾಗೃಹ ಉಪಕಾರಾಗೃಹ 1900 ಅಲ್ಲೇ ಮಾಡಿದ್ದಾರೆ ಅದು ಎಲ್ಲ ಶಿಥಿಲವಾಗಿ ಅದಕ್ಕೆ ಹೊಸ ಕಟ್ಟಡ ಕೊಡಬೇಕು ಮತ್ತು ಅಲ್ಲಿ ವಸ್ತುಗಳು ಕೊಡಬೇಕು ಅಂತ ಹೇಳಿ ಅವರು ಕೇಳಿದರು ಅದೇ ರೀತಿ 17-18 ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಯುವಿದಲ್ಲಿ ಪ್ರಕಟಣೆ ಮಾಡಿದರು ನಾವು ಹೊಸದಾಗಿ ಅಲ್ಲಿ ಒಂದು ಉಪಕಾರಾಗೃಹಕ್ಕೆ ಕಟ್ಟಡ ಕೊಡ್ತೀವಿ ಹಾಗೆ ಅಂತ ಹೇಳಿ ಮಾಡಿದರು ಅದಕ್ಕೆ 909 ಲಕ್ಷ ರೂಪಾಯಿ ಅದಕ್ಕೆ ಮಂಜೂರು ಮಾಡಿದರು ಅದರ ಜೊತೆಗೆ 836 ಲಕ್ಷ ರೂಪಾಯಿಗೆ ಈ ವಸತಿ ಗೃಹಗಳನ್ನು ಕೂಡ ಕಟ್ಟಬೇಕು ಒಟ್ಟು 1745 ಲಕ್ಷ ರೂಪಾಯಿಯನ್ನು 17-18 ರಲ್ಲಿ ಮಂಜೂರು ಮಾಡಿದ್ದಾರೆ ಆದಷ್ಟು ಶೀಘ್ರವಾಗಿ ಈಗಾಗಲೇ ಅದು ಆಡಳಿತಾತ್ಮಕ ಮಂಜೂರಾತಿಗೆ ಪ್ರಸ್ತಾವನೆ ಬಂದಿದೆ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಕೆಲಸ ತಕ್ಷಣ ಪ್ರಾರಂಭ ಮಾಡಿ ಅದನ್ನು ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕೆಂದರೆ 75 ಲಕ್ಷ ರೂಪಾಯಿ ಈಗಾಗಲೇ ಅದಕ್ಕಾಗಿ ತೆಗೆದಿಟ್ಬಿಟ್ಟಿದ್ದೀವಿ ಅವರೇನು ಪೊಲೀಸ್ ಸ್ಟೇಷನ್ ಹೊಸದಾಗಿ ಕೇಳ್ತಾ ಇದ್ದಾರೆ ನಾವು 17-18 ರಲ್ಲಿ ಯಾವುದೇ ಹೊಸದಾಗಿ ಪೊಲೀಸ್ ಸ್ಟೇಷನನ್ನು ಕೊಟ್ಟಿಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳನ್ನೇ ನಾವು ಅದನ್ನು ಉತ್ತಮಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಮುಂದೆ ಅದಕ್ಕೆ ಪ್ರಸ್ತಾವನೆಯನ್ನು ತರಿಸ್ಕೊಂಡು ಬಹುಶಃ ಮುಂದಿನ ವರ್ಷದಲ್ಲಿ ಕೊಡೋದಕ್ಕೆ ಪ್ರಯತ್ನ ನೆಕ್ಸ್ಟ್ ವಿಜಯಕುಮಾರ್ ಬಿಎನ್ ಪ್ರಶ್ನೆ ಸಂಖ್ಯೆ 125 ಅನ್ನು ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರನ್ನು ಕೇಳಕ್ಕೆ ಬಯಸ್ತೇನೆ ಅಧ್ಯಕ್ಷರೇ
ಸರ್ ನಾನು ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿಲ್ಲ ಉತ್ತರ ಕೊಟ್ಟಿದ್ದೀರಾ 50% ಸಾಧಾರಣ 2020 ರಷ್ಟೊತ್ತಿಗೆ ಶುರು ಆಗುತ್ತೆ ಅಂತ ಇದೆ ಒಂದು 2017 2018 2020 ರಲ್ಲಿ ನನಗೊಂದೇ ಒಂದು 781 ದಶ ಲಕ್ಷ ಲೀಟರ್ ಈಗಾಗಲೇ ಟ್ರೀಟ್ಮೆಂಟ್ ಇದಾಗ್ತಾ ಇದೆ ಅಂತ ಹೇಳಿದ ಅದರೊಳಗೆ ಎಷ್ಟು ಉಪಯೋಗ ಆಗ್ತಿದೆ ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅದನ್ನ ನನಗೆ ಹೇಳಿಲ್ಲ ಉತ್ತರದಲ್ಲಿ ಸಿಕ್ಕಿಲ್ಲ ಇನ್ನೊಂದು ಇದನ್ನ ಫಾಸ್ಟ್ ಮಾಡಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ಸ್ಟಾರ್ಮ್ ವಾಟರ್ ಡ್ರೈನ್ ಅಲ್ಲಿ ಬರ್ತಿರೋಂತ ನೀರು ಅಷ್ಟೂನು ಇದರ ನೀರೇ ಕೊಳಚೆ ನೀರೇ ಬರ್ತಾ ಇರೋದು ನಾವೆಲ್ಲ ಈಗ ಪ್ಲಾನ್ ಮಾಡಿರೋದಷ್ಟೂನು ಒಂತರ ಫ್ಯಾಗ್ ಎಂಡ್ ಅಲ್ಲಿ ಮಾಡ್ತಾ ಇದೀವಿ ಮಧ್ಯ ಮಧ್ಯನೇ ಮಾಡುವಂತದ್ದು ಒಂದು ಪ್ರಯೋಗ ಇತ್ತು ಪ್ರಾಜೆಕ್ಟ್ ಇತ್ತು ಅದು ಎಲ್ಲಿ ತನಕ ಬಂತು ಅಂತ ಮಧ್ಯ ಮಧ್ಯ ಮಾಡಿದ್ರೆ ನಮಗೆ ಉಪಯೋಗನೂ ಜಾಸ್ತಿ ಆಗುತ್ತೆ ಕೊನೆಗೆ ಬರುವಂತ ನೀರು ಕಡಿಮೆ ಕೊಳೆ ನೀರು ಬರುತ್ತೆ ಅದಕ್ಕೆ ನಿಮ್ಮ ಏನಾದರೂ ಉತ್ತರ ಇದೆಯಾ ಒಂದೇ ಒಂದು ಅದಕ್ಕೆ ಸೇರಿದಂಗೆ ಹೆಬ್ಬಾಳ ವ್ಯಾಲಿ ಏನಿದೆ ಚೆಲಗಟ್ಟ ವ್ಯಾಲಿ ಏನಿದೆ ಅಲ್ಲಿ ಜೀರೋ ಸೀವೇಜ್ ವ್ಯಾಲಿ ಮಾಡಬೇಕು ಅಂತ ಒಂದು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಬಹಳ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ತಗೊಂಡಿದ್ರು ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ನಿನ್ನೆಯಿಂದ ಆರಂಭ ಆಗಿದೆ 10 ದಿನಗಳ ಅಧಿವೇಶನದಲ್ಲಿ ಇವತ್ತು ಎರಡನೇ ದಿನ ವಿಧಾನಸಭೆಯ ಎರಡನೇ ದಿನದ ಕಲಾಪ ಈಗಾಗಲೇ ಆರಂಭ ಆಗಿದೆ ಪ್ರಶ್ನೋತ್ತರ ಕಲಾಪ ನಡೀತಾ ಇದೆ ಇಂದು ಕೂಡ ಕಲಾಪದಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಚರ್ಚೆಗೆ ಬರಲಿದೆ ಮುಖ್ಯವಾಗಿ ರಾಜ್ಯದಲ್ಲಿ ಸದ್ಯ ತಾಂಡವಾಡ್ತಾ ಇರುವಂತಹ ಬರದ ಸಮಸ್ಯೆ ಇರಬಹುದು ಜೊತೆಗೆ ಇನ್ನೂ ಅನೇಕ ವಿಚಾರಗಳು ಇವತ್ತು ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ